ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗ್ ಅಂತಂದರೆ ನೀವು ಯಾರೋ ಹೇಳ್ತಿದ್ರು ನೀವು ಯಾವಾಗಲೂ ಬ್ಲೌಸ್ ಕಟ್ಟಿಂಗೇ ತೋರಿಸ್ತೀನಿ ಅಂತ. ನಾನು ಬ್ಲೌಸ್ಗಳನ್ನ ಅಷ್ಟೇ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತೀನಿ. ನಾನು ಬೇರೆ ಏನು ಸ್ಟಿಚ್ ಮಾಡೋಲ್ಲ ಫ್ರೆಂಡ್ಸ್, ನಾನು ಬರೀ ಬ್ಲೌಸ್ ಸ್ಟಿಚ್ ಮಾಡೋದು. ಅದಕ್ಕೋಸ್ಕರನೇ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತೀನಿ. ಬೇರೆ ಬೇರೆ ಚಾನಲ್ನವರು ಬೇರೆ ಬೇರೆ ತೋರಿಸ್ತಾರೆ, ಖಂಡಿತ ನೋಡ್ಕೊಬೋದು. ಬ್ಲೌಸ್ ನನಗೆ ಬರೋದು ಬ್ಲೌಸು ಡ್ರೆಸ್ಸಸ್ ಅಷ್ಟೇನೆ. ಡ್ರೆಸ್ಸು ಕೂಡ ಬಂದಿದೆ, ಸ್ಟಿಚ್ ಮಾಡಬೇಕು. ಕಟಿಂಗ್ ತೋರಿಸ್ತೀನಿ, ಒಂದೇ ಅಳತೆದು ಒಂದು ಐದಾರು ಬಂದಿರೋದ್ರಿಂದ ಒಂದೇ ಒಂದು ತೋರಿಸ್ತೀನಿ. ಫ್ರಂಟು ನೆಕ್ಕು ಬೇರೆ ಬೇರೆ ಇಡೋದಕ್ಕೆ ಹೇಳಿದ್ದಾರೆ, ಆ ನೆಕ್ ಬೇಕಾದ್ರೆ ತೋರಿಸೋಣ. ಇಲ್ಲಿ ನಾನು ಲೈನಿಂಗನ್ನೇ ಕಟ್ ಮಾಡ್ತಾ ಇದ್ದೀನಿ. ಇದು ಮೈನ್ ಫ್ಯಾಬ್ರಿಕ್, ಇಲ್ಲಿ ಈ ಥರ ಬಂದಿದೆ ನೋಡ್ತಾ ಇರ್ಬೋದು. ಇದನ್ನು ಈ ರೀತಿ ಬಾರ್ಡರ್ ಬಂದಾಗ ನೀವೇನು ಮಾಡಬೇಕಾಗತ್ತೆ, ನೀವು ಲೈನಿಂಗಲ್ಲಿ ಓಕೆ ಪರ್ಫೆಕ್ಟಾಗಿ ತೆಗೆದುಕೊಳ್ಳಿ. ಅದೇ ಮೈನ್ ಫ್ಯಾಬ್ರಿಕ್ಕಲ್ಲಿ ಏನಾದರೂ ಅಕಸ್ಮಾತ್ ಕಟ್ ಮಾಡ್ತೀನಿ ಅಂದಾಗ 1 ಇಂಚ್ ಕಡಿಮೆ ಕಟ್ ಮಾಡ್ಕೊಳ್ಳಿ ತೋಳಿನ ಅಳತೆಗಿಂತ. ಇಲ್ಲಿ ಎಡ್ಜು ರೆಡಿ ಇರೋದ್ರಿಂದ ನೀವು ಹಂಗೆ ತಗೊಬೇಕಾಗತ್ತೆ. ಆದರೆ ನಾನು ಇಲ್ಲಿ ಮೈನ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ತಾ ಇಲ್ಲ. ಏನಂದರೆ ಈ ಥರ ಶೈನಿಂಗ್ ಇರೋದಾಗಿರ್ಬೋದು ಅಥವಾ ಸ್ಮೂತ್ ಬಟ್ಟೆ ಆಗಿರ್ಬೋದು, ನಾವು ಕಟಿಂಗ್ ಮಾಡೋಕೆ ಹೋದಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ನಾವು ಲೈನಿಂಗನ್ನು ಕಟ್ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ಕನ್ನು ಆರಾಮಾಗಿ ನೀವು ಕಟ್ ಮಾಡ್ಕೊಳ್ಳಿ. ಉದ್ದ ತೋಳು ಆಗಿರೋದ್ರಿಂದ ಕಾಮನ್ ಆಗಿ ಉದ್ದ ತೋಳು ಬಂದಾಗ ಏನು ನಾವು ಕಟಿಂಗನ್ನು ಮಾಡಿಸ್ಕೊಂಬಂದಿರ್ತೀವಿ ಈ ಥರ, ಇಲ್ಲಿ ನೋಡಿ 1 ಮೀಟರ್ ಕಟಿಂಗನ್ನು ಮಾಡಿಸ್ಕೊಂಬಂದಿರೋದು. ಇದು ಬಂದು 1 ಮೀಟರ್ ಬಟ್ಟೆ. ಇದು ಲೈನಿಂಗು ಒಳ್ಳೆ ಕ್ವಾಲಿಟಿದಾಗಿರೋದ್ರಿಂದ ನಿಮಗೆ ಅನಿಸ್ಬೋದು ಇದು ಅಂತ. ಇದು ರೆಡಿ ಟು ಸ್ಟಿಚ್ ಲೈನಿಂಗ್ ಆಗಿರೋದ್ರಿಂದ ನಾನು ಇದನ್ನು ಯಾವುದೇ ರೀತಿ ವಾಶ್ ಮಾಡಲ್ಲ. ತುಂಬ ಜನ ಕೇಳ್ತಿರ್ತೀರಾ ವಾಶ್ ಮಾಡ್ತೀರಾ ಅಂತ. ನೋಡಿ ಈ ಥರ ಎಡ್ಜ್ ಇರುತ್ತೆ, ನೋಡ್ತಾ ಇರ್ಬೋದು. ನೋಡಿ ಈ ರೀತಿ ಗಟ್ಟಿ ಎಡ್ಜ್ ಬಂದಿರುತ್ತೆ. ಈ ಕಡೆ ನಾವು ಸ್ಲೀವ್ ಲೆಂತ್ 6-7 ಇಷ್ಟಿದ್ದಾಗ ಈ ಕಡೆ ಇಟ್ಕೊಳ್ಳಿ, ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡ್ರು ನೀವು ತೋಳಿಗೆ ನಡೆಯುತ್ತೆ ಈ ಥರ. ಉದ್ದ ತೋಳಿಗೆ ಅಂದಾಗ ನಮಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ತೊಗೊತೀನಿ. ಏನು ಕಟ್ಟಿಂಗ್ ಕಟ್ ಮಾಡಿಸ್ಕೊಂಬಂದಿರ್ತೀವಿ ಅಲ್ಲಿ ತೊಗೊಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಫೋಲ್ಡನ್ನು ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಉದ್ದ ತೋಳು ಎಷ್ಟೇ ಇರ್ಬೋ 11 ಇಂಚ್ ಇಟ್ಕೊಳ್ಳಿ, 10 ಇಂಚ್ ಇಟ್ಕೊಳ್ಳಿ, ಎಷ್ಟೇ ಇಟ್ಕೊಂಡ್ರು ನೀವು ಈ ರೀತಿಯೇ ಉದ್ದ ತೋಳಿಗೆ ಕಟಿಂಗನ್ನು ಮಾಡಬೇಕು. ಮತ್ತು ಆರ್ಮಲ್ ಡೌನಿಂಗನ್ನು ಕೂಡ ಜಾಸ್ತಿ ಇಟ್ಕೊಬೇಕಾಗುತ್ತೆ. ಇಲ್ಲಿ ನಾನು ಫೋಲ್ಡಿಂಗ್, ಇದು ಬಂದು ಕ್ಲೋಸು, ಇದು ಬಂದು ಓಪನ್ ಸೈಡ್. ನಾನು ಯಾವಾಗಲೂ ಹೇಳ್ತೀನಿ, ನೀವು ಇದನ್ನು ಮಾಡಿ, ಇಲ್ಲಿ ಮಾರ್ಕಿಂಗ್ ಮಾಡಿಬಿಟ್ಟು ಕಟ್ ಮಾಡಿ ಅಂತ. ಈ ಥರ ಕಟ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ನಮಗೆ ಏನಾಗುತ್ತೆ ಸಿಗುತ್ತೆ ತೋಳಿನ ಉದ್ದ ರೆಡಿ. 10 ಇಂಚ್ ಇರೋದ್ರಿಂದ 11 ಇಂಚನ್ನು ನಾನು ತೆಗೆದುಕೊಂತೀನಿ. 11 ಇಂಚ್ಗೆ ಇಲ್ಲಿ ನಾವು ಮಾರ್ಕನ್ನು ಮಾಡೋಣ. ತೋಳಿನ ಉದ್ದ 11 ಇಂಚ್ಗೆ ಮಾರ್ಕನ್ನು ಮಾಡ್ತೀನಿ. 1 ಇಂಚು ಮಾರ್ಜಿನ್ಗೆ ಏನ್ಬಿಟ್ಟು ನೋಡಿ 11 ಇಂಚು ಅಥವಾ 11.5 ವರೆಗೂ ನೀವು ತೆಗೆದುಕೊಬೋದು. ಶೋಲ್ಡರ್ ಚಿಕ್ಕದಾಗಿ ತೊಗೊತೀನಿ ಅಂದರೆ 11.5 ಇಂಚು ತೋಳಲ್ಲಿ ಎಕ್ಸ್ಟ್ರಾ ಹೆಚ್ಚಿಸ್ಕೊಬೇಕಾಗುತ್ತೆ, ಶೋಲ್ಡರಲ್ಲಿ ಕಡಿಮೆ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಶೋಲ್ಡರ್ 2 ಕಾಲು ಅಥವಾ 2.5 ಒಳಗಿರೋದ್ರಿಂದ ಇಲ್ಲಿ 11.5 ಒಳಗೆ ನಾನು ಇಡ್ತಾ ಇದ್ದೀನಿ. ಮಾರ್ಜಿನ್ನು 1 ಇಂಚು, 10.5 ರೆಡಿ ಹೋಗುತ್ತೆ ತೋಳಿನ ಉದ್ದ. ಒಂದು ನೀಟಾಗಿ ಮಾರ್ಕಿಂಗನ್ನು ಹಾಕ್ಕೊಳ್ಳಿ. ಹಾಕೊಂಡ ಮೇಲೆ ನಾವೇನು ಮಾಡಬೇಕು, ಡೌನಿಂಗು, ತೋಳಿನ ಡೌನಿಂಗನ್ನು ನಾನಿಲ್ಲಿ 3.75 ವರೆಗೂ ಇಳಿಸ್ತೀನಿ. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ತೋಳಿಂದು ಅಂದರೆ ನೀವು ಅಷ್ಟು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ತೋಳಿನ ಡೌನಿಂಗ್ ಬಂದು 3.75 ವರೆಗೂ ಇಳಿಸಿದ್ದೀನಿ. ಇವ್ರದ್ದು ಬಂದು 7.5 ಅಥವಾ 8 ಇಂಚು ಆರ್ಮೋಲ್ ಇರೋದ್ರಿಂದ ನಾನಿಲ್ಲಿ 7 ಇಂಚು, ಸಾರಿ ಫ್ರೆಂಡ್ಸ್, 7 ಇಂಚಸ್ ಇರೋದ್ರಿಂದ 7 ಇಂಚಸ್ಗೆ ನಾನಿಲ್ಲಿ ಮಾರ್ಕಿಂಗನ್ನು ಆಗ್ತಾ ಇದ್ದೀನಿ. ಇಲ್ಲಿ 2 ಇಂಚಸ್ ಇವ್ರಿಗೇನು, ನಾವು ಇದು ಡೌನಿಂಗ್ ನೀವು ಜಾಸ್ತಿ ಇಳಿಸೋದ್ರಿಂದ ಹಿಂಗಿಂಗೆ ಕಡಿಮೆ ತೆಗೆದುಕೊಂಡ್ರು ಬಟ್ಟೆ ತೋಳಿನ ಅಗಲ ಕಡಿಮೆ ತೆಗೆದುಕೊಬೇಕಾಗುತ್ತೆ ತೋಳುದ್ದ ತೋಳಿದ್ದಾಗ. ಮತ್ತು ಶೇಪು ಕಳಿಸಿರ್ತೀರಾ ತೋಳು ಮ್ಯಾಮ್ ಸರಿಗದ ಅಂತ, ಕರೆಕ್ಟಾಗಿ ಮಾರ್ಕಿಂಗ್ ಹಾಕಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ನಿಮಗೆ ತೋಳಿನ ಶೇಪು ಬರಲ್ಲ. ನೋಡಿ ಈ ರೀತಿಯೇ ಬರಬೇಕು. ಅಕಸ್ಮಾತ್ ನೀವೇನಾದರೂ ನಮ್ಮದು ಪರ್ಫೆಕ್ಟಾಗಿ ಇಳಿಬೇಕು, +2 ಇಂಚಸ್ ಮಾರ್ಜಿನ್ನು. ಇಲ್ಲಿ ಬಂದು 4.5ಗೆ ಮಾರ್ಕ್ ಮಾಡೋಣ. ಅವ್ರದ್ದು ಅವರು ಸಣ್ಣ ಇರೋದ್ರಿಂದ ಮತ್ತು ಇಲ್ಲಿ 1.5 ಇಂಚು ಮಾರ್ಜಿನ್ಗೋಸ್ಕರ ಹೋಗುತ್ತೆ. ಮೇಲೂ ಕೂಡ 1/2 ಇಂಚ್ ಮಾರ್ಜಿನ್ಗೆ ಹೋಗುತ್ತೆ, ಕೆಳಗಡೆನೂ ಕೂಡ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ. +2 ಇಂಚಸ್ ನೋಡಿ ಇಷ್ಟು. ಇಲ್ಲಿ ಇವ್ರ ಅಳತೆಗೆ ಇದು 38 ಇದೆ ಸುತ್ತ ಅಳತೆದು, ಇವ್ರಿಗೆ ಇಲ್ಲಿ ಸಾಕಾಗುತ್ತೆ.
ತೋಳಿನ ಮಾರ್ಕಿಂಗ್ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕಿದ್ದೀನಿ ಅಂತ. ಕರೆಕ್ಟಾಗಿ ಹಾಕಿ ಫ್ರೆಂಡ್ಸ್, ನೀವು ಮಾರ್ಕನ್ನು ನೀವು ನೋಡಿ ಈ ಥರ ಹಾಕ್ರಿ. ಮತ್ತು ಇಲ್ಲೊಂದು ಟ್ರಿಕ್ ಏನಪ್ಪ ಅಂತಂದರೆ, ಇವೆರಡರ ಮಧ್ಯ 7.5 7 inches ಇರೋದ್ರಿಂದ 3.75 ಮಧ್ಯ ಒಂದು ಮಾರ್ಕನ್ನು ಹಾಕೋಣ. ತುಂಬ ಈಸಿ ಮೆಥೆಡ್ಡು. ಈ ಥರ ಒಂದು ಮಧ್ಯದಲ್ಲಿ ಮಾರ್ಕ್ ಹಾಕಿ, ಹಾಫ್ ಇಂಚು ಕೆಳಗಡಿಕೆ ಹಾಫ್ ಇಂಚು ಮೇಲ್ಗಡಿಕೆ ಮಾರ್ಕನ್ನು ಹಾಕಿರಿ. ನೋಡಿ ಈ ರೀತಿ ಹಿಂಗೆ ಬಂದು ಇಲ್ಲಿಂದ 1.5 inches ಯಾವುದೇ ಒಂದು ಇದು ಬೇಡ. ನೋಡಿ ಈ ರೀತಿ ಕೊಡೋದ್ರಿಂದ ನೀವು ಪರ್ಫೆಕ್ಟಾಗಿ ನಮ್ಮದು ಫ್ರೆಂಡ್ ಶೇಪನ್ನು ಆರಾಮಾಗಿ ತೆಗಿಬೋದು. ನೋಡಿ ಈ ರೀತಿಯೇ ಬರಬೇಕು ಫ್ರೆಂಡ್ ಶೇಪ್. ನೋಡಿ ಇಲ್ಲಿ ಯಾವ ರೀತಿ ಶೇಪನ್ನು ತೆಗ್ದಿದ್ದೀನಿ. ಒಟ್ಟು ಜಾಸ್ತಿನೂ ಇರಬಾರ್ದು ಫ್ರೆಂಡ್ ಶೇಪ್, ಕಡಿಮೆನೂ ಇರಬಾರ್ದು. ಹಂಗೆ ನೋಡಿಕೊಂಡು ಫ್ರೆಂಡ್ ಶೇಪನ್ನು ತೆಗೀರಿ. ನೋಡಿ ಇದು ನಮ್ಮದು ತೋಳಿನ ಶೇಪು ಬಂತು ಪರ್ಫೆಕ್ಟಾಗಿ. ಈ ರೀತಿ ಬಂದರೆ ಮಾತ್ರನೇ ಒಂದೊಂದ್ಸಲ ನೋಡ್ಕೊಳ್ಳಿ, ನಾನು ಕಟಿಂಗ್ ಮಾಡ್ತಾ ಇರೋದು ಯಾವ ಥರ ಬರ್ತಿದೆ, ಅವ್ರು ಕಟಿಂಗ್ ಮಾಡ್ತಿರೋದು ಯಾವ ರೀತಿ ಬರ್ತಾಯಿದೆ ತೋಳು. ತುಂಬ ಜನ ಕಳಿಸ್ತೀರಾ, ನನಗೆ ಆ ಶೇಪ್ ಇಷ್ಟನೇ ಆಗಲ್ಲ ಅಂದರೆ ಪರ್ಫೆಕ್ಟಾಗಿ ನಿಮ್ಮದು ಬಂದಿರಲ್ಲ ಹಂಗಾಗಿ. ಮತ್ತು ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ, ಇದು ಬಂದು ಸೆಕೆಂಡ್ ಶೇಪು. ನಾನು ಈ ಶೇಪನ್ನು ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಮಾಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ ಈಗಲೇ ಶೇಪ್ ಕಟ್ ಮಾಡಿಬಿಟ್ರೆ. ಬ್ಲೌಸ್ ತೋಳಿಂದು ಏನಾದರೂ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ನಾನು ರಿಸ್ಕ್ ತಗೊಳಕ್ಕೆ ಇಷ್ಟಪಡಲ್ಲ. ಲೈನಿಂಗ್ ಹಂಗೆ ಇರುತ್ತೆ, ಲಾಸ್ಟ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಾದ್ಮೇಲೆ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ, ಶೇಪನ್ನು ತೆಗೆದುಬಿಟ್ಟು ಎರಡೂ ತೋಳುಗಳನ್ನು ಕೂಡಿಸ್ತೀನಿ. ಇಲ್ಲೇ ಡೀಟೇಲಾಗಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಎದೆ ಸುತ್ತಳತೆ ಬಂದು 9.5 ಆಗಿರೋದ್ರಿಂದ ನಾನು 9.5 ಮಾರ್ಕನ್ನು ಮಾಡ್ತಾ ಇದ್ದೀನಿ. ನೋಡಿ ಈ ಎಡ್ಜಿಂದ 9.5 ಒಂದು ಮಾರ್ಕನ್ನು ಹಾಕೋಣ. ನೋಡಿ ಕರೆಕ್ಟಾಗಿ 9.5 ಒಂದು ಮಾರ್ಕನ್ನು ಹಾಕೋಣ, +2 inches ಮಾರ್ಜಿನ್ಗೋಸ್ಕರ. ಫ್ರಂಟಲ್ಲಿ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ 1/2 inch, ಅದಕ್ಕೋಸ್ಕರ ಫ್ರಂಟಲ್ಲಿ ಗ್ಯಾಪ್ ಬರದೇ ಇರಲಿ. ಗ್ಯಾಪ್ ಬರೋದ್ರಿಂದ ಏನೇನು ಪ್ರಾಬ್ಲಮ್ ಅಂದರೆ ರಿಂಕಲ್ಸ್ ಬರುತ್ತೆ, ಫ್ರಂಟಲ್ ಟೈಟ್ ಅನಿಸ್ತಿರುತ್ತೆ, ಅವೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮ್ಮದು ಫ್ರಂಟಲ್ ಗ್ಯಾಪ್ ಬಂದುಬಿಟ್ರೆ. ಹಂಗಾಗಿ ಈಗ ತೋರಿಸ್ತೀನಿ. ಇಲ್ಲಿ ನಾನು ಸ್ಟ್ರೈಟ್ ಲೈನನ್ನು ಇಷ್ಟು ಬೇಕಾಗಿರೋದು ಎದೆ ಸುತ್ತಳತೆಗೆ. ಪ್ಲಸ್ ಇಲ್ಲಿ ಏನು 3 inch ನಾವು ಇದನ್ನೇನು ಮಾಡ್ತೀವಿ, ಬೆಲ್ಟ್ ಪಟ್ಟಿಯನ್ನು ತೆಗಿತೀವಲ್ವಾ, ಅಲ್ಲಿಂದ 1/2 inch ಸಾಕಾಗುತ್ತೆ. ಅಲ್ಲಿಂದ ನೀವು ಕ್ರಾಸನ್ನು ತೆಗೆದುಕೊಳ್ಳಿ. ಈ ರೀತಿ ತೆಗೆದುಕೊಳ್ಳೋದ್ರಿಂದ ತುಂಬ ಜನ ಸ್ಟಿಚ್ ಮಾಡಿ ಆ ರೀತಿ ತುಂಬ ಖುಷಿಪಟ್ಟಿದ್ದಾರೆ, ಯಾಕಂದರೆ ಕರೆಕ್ಟಾಗಿ ಬಂತು, ಪರ್ಫೆಕ್ಟಾಗಿ ಬಂತು, ಯಾವುದೇ ಗ್ಯಾಪ್ ಇಲ್ದಂಗೆ ಬಂತು ಅಂತ ತುಂಬಾ ಖುಷಿ ಅನಿಸುತ್ತೆ. ನೋಡಿ ಇಲ್ಲಿಂದ ನಾನು ಇಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಇಲ್ಲಿ ಮಾತ್ರನೇ ಚೇಂಜಸ್ಸನ್ನು ನೀವು ಮಾಡಬೇಕಾಗುತ್ತೆ, ಅದು ಬೆಡ್ ಪಟ್ಟಿಯಿಂದ ಮೇಲ್ಗಡಿಕೆ. ಇಲ್ಲೂ ಕಟಿಂಗ್ ಆಗುತ್ತಿಲ್ಲ ಅಂತಲ್ಲ, ಅದರ ಅವಶ್ಯಕತೆ ಏನು ಅನಿಸಲ್ಲ. ಈಗ ಆಯಿತು, ನಾವು ಬ್ಲೌಸ್ ಉದ್ದ ಬಂದು 14.5 ಇರೋದ್ರಿಂದ ಫ್ರಂಟಲ್ಲಿ 16.5 ತೆಗೆದುಕೊಳ್ಳೋಣ. 16.5 inches ನಾವು ಫ್ರಂಟಲ್ಲಿ ತೆಗೆದುಕೊಬೇಕಾಗುತ್ತೆ ಫ್ರೆಂಡ್ಸ್. ಫ್ರಂಟಲ್ಲಿ 16.5, ಬ್ಯಾಕಲ್ಲಿ 15.5 ನಾವು ತೊಗೊಬೇಕು. ನೋಡಿ 16.5 ನಾನು ಕರೆಕ್ಟಾಗಿ 16.5 inches ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇದು ಬಂದು ಬ್ಲೌಸ್ ಲೆಂತ್, ಇದು ಫುಲ್ ಆಯಿತು. ಈಗ ಇದನ್ನು ಫೋಲ್ಡ್ ಮಾಡೋಣ. ಫೋಲ್ಡ್ ಮಾಡಿಬಿಟ್ಟು ಬ್ಯಾಕಲ್ಲಿ ಫ್ರಂಟ್ ಅಳತೆಗಿಂತ 1 inch ಎಕ್ಸ್ಟ್ರಾ ಕಡಿಮೆ ಕಟ್ ಮಾಡಬೇಕು. ಯಾಕೆ ಫ್ರಂಟಲ್ಲಿ ಯಾಕೆ ಎರಡು ತೆಗೆದುಕೊಂತೀರಾ ಅಂತ ಕೇಳಿದ್ದೀರಾ, ತುಂಬ ಮಾರ್ಜಿನ್ಗಳೆಲ್ಲ ಬರೋದ್ರಿಂದ, ಸ್ಟಿಚ್ಚು ಬರೋದ್ರಿಂದ +2 inches ಎಕ್ಸ್ಟ್ರಾ ತೆಗೆದುಕೊಂಡು ಅದರಲ್ಲೇ ಬೆಲ್ಟ್ ಪಟ್ಟಿ ತೆಗಿತೀನಿ ಮೇಯ್ನ್. ಅದು ನೀವು ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ, ಬೆಲ್ಟ್ ಪಟ್ಟಿನೂ ಕೂಡ ನಾನು ಅದರಲ್ಲೇ ತೆಗೆಯೋದ್ರಿಂದ +2 inches ತೊಗೊತೀನಿ. ನೀವು ಬೆಲ್ಟ್ ಪಟ್ಟಿ ಬೇರೆ ತೆಗೆದುಕೊಂತೀನಿ ಅಂತ ಅಂದರೆ ನೀವು ಇಷ್ಟಿಟ್ಟು ಏನು ಬ್ಯಾಕು ಇಟ್ಕೊತೀರಾ ಅದನ್ನೇ ಇಟ್ಟು ಕಟ್ ಮಾಡ್ಕೊಂಬಿಟ್ಟು ಇಲ್ಲೊಂದು ಇಂಚು ಕಟ್ ಮಾಡ್ಕೊಳ್ಳಿ. ಹಂಗೂ ಕೂಡ ಮಾಡ್ಬೋದು. ನನಗೆ ಏನಮ್ಮ ಅಂದರೆ ಇದು ಈಸಿ ಮೆಥೆಡ್ಡು, ಈಸಿ ಮೆಥೆಡ್ಡು ಮತ್ತು ಪರ್ಫೆಕ್ಟ್ ಮೆಥೆಡ್ಡು, ನಾನು ಇದನ್ನೇ ಫಾಲೋ ಮಾಡ್ತೀನಿ. ಪರ್ಫೆಕ್ಟಾಗಿ ಕೂಡ ಬ್ಲೌಸು ಬರುತ್ತೆ. ನೋಡಿ ಬ್ಯಾಕಲ್ಲಿ 1 inch ಕಡಿಮೆ, ಫ್ರಂಟಲ್ಲಿ ಸರಿಯಾಗಿದೆ. ಈಗ ಇಲ್ಲಿ ಏನಿದೆ ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡೋಣ, ಯಾಕಂದರೆ ನಿಮಗೂ ಕೂಡ ಒಂದು ಸ್ವಲ್ಪ ಇದು ಅನಿಸ್ತಾ ಇರುತ್ತೆ. ಹಂಗಾಗಿ ನಾನು ಇಲ್ಲಿ ಇಲ್ಲಿ ಏನಿದೆಯೋ ಇಲ್ಲಿ ಕ್ರಾಸಾಗೆ ಕಟ್ ಮಾಡ್ತೀನಿ. ನೋಡಿ ಈಗ ನೀಟಾಗಾಯಿತು, ನಮಗೆ ಎಷ್ಟು ಪರ್ಫೆಕ್ಟಾಗಿ ಬೇಕಾಗಿತ್ತು. ಇದನ್ನು ನಾವೇನು ಮಾಡ್ಬೋದು, ಬೆಲ್ಟ್ ಪಟ್ಟಿಗೆ ನಾವು ಇನ್ನೊಂದು ಬೆಲ್ಟ್ ಪಟ್ಟಿಗೆ ಯೂಸ್ ಮಾಡ್ಕೊಬೋದು. ಈಗ ರೆಡಿ ಆಯಿತು. ನೋಡಿ ನಮ್ಮ ಏನು ಬೇಕಾಗಿತ್ತು ಪರ್ಫೆಕ್ಟಾಗಿ ಅದು ರೆಡಿ ಆಯಿತು. ಈಗ ನಾವು ನೆಕ್ಕು, ಶೋಲ್ಡರು, ಆರ್ಮೋಲು ಎಲ್ಲ ಪರ್ಫೆಕ್ಟಾಗಿ ತೆಗೆಯೋಣ. ಇವ್ರಿಗೆ ನಾನು 2 calls ತೆಗಿತೀನಿ, 2 calls ಅಥವಾ 2.5 ಇಡ್ತೀನಿ ಫ್ರೆಂಡ್ಸ್. ಯಾಕಂದರೆ
ಮಾರ್ಜಿನ್ಗೆಲ್ಲ ಹೋಗೋದ್ರಿಂದ ಎರಡೂವರೆ ಇಡ್ತೀನಿ. ಶೋಲ್ಡರ್ ಬಂದು 3 ಇಂಚಸ್ ಇಡ್ತೀನಿ, ಅಂದರೆ ಎರಡೂವರೆಗೆ ರೆಡಿ ಸಿಗುತ್ತೆ. 3 ಇಂಚ್ಗೆ ಕರೆಕ್ಟಾಗಿ ನೋಡಿ 5.5 ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ, ನೆಕ್ಕು ಮತ್ತು ಶೋಲ್ಡರು ಸೇರಿಸಿ. ಇಲ್ಲಿ ಕೂಡ ಇದು ಉದ್ದ ತೊಳಗಿರೋದ್ರಿಂದ 5.5 ತೊಗೊತೀನಿ. ಉದ್ದ ತೊಳೆದಾಗ ನಾನು ಹೇಳ್ತಾನೆ ಇರ್ತೀನಿ, 5 ಮುಕ್ಕಾಲು ತೊಗೊಬೇಕಾಗಿತ್ತು ಸ್ಲೀವ್ ಲೆಂತ್ ಕಡಿಮೆ ಇದ್ದರೆ. ಇಲ್ಲಿ 5.5 ತೆಗೆದುಕೊಳ್ತಾ ಇದ್ದೀನಿ ಸ್ಲೀವ್ ಲೆಂತು ಜಾಸ್ತಿ ಇರೋದಕ್ಕೆ. ಮತ್ತು ಇಲ್ಲಿಂದ 1/2 ಇಂಚ್ ಆಮೇಲೆ ಮಾರ್ಕ್ ಮಾಡೋಣ. ಇಲ್ಲಿಂದ 1/4 ಇಂಚು, 1/4 ಇಂಚ್ 1 ಮಾರ್ಕನ್ನು ಮಾಡೋಣ. ಮತ್ತು 3/4 ಇಂಚ್ಗೆ 1 ಮಾರ್ಕನ್ನು ಮಾಡ್ತಾ ಇದ್ದೀನಿ. ಮತ್ತು 1/2 ಇಂಚ್ಗೆ ಕಾಮನ್ ಆಗಿ ಮಾಡ್ತೀನಿ. ನೀವು ಅಂದ್ಕೊಂಡಿರ್ತೀರ ಇವು ಫಸ್ಟು ನಾನು 1/2 ಇಂಚನ್ನು ಹಾಕೋದ್ರಿಂದ ಏನಪ್ಪ ಇವು ಬೇರೆ ಥರ ತೋರಿಸ್ತಾರೆ, ಇದು ಹಾಕೋದ್ರಿಂದ ಏನು ಉಪಯೋಗ ಅಂತ ಅಂದರೆ ನಾವು ಎರಡನೇ ಶೇಪ್ ತೆಗಿಯೋದಕ್ಕೆ ಈಸಿ ಆಗಲಿ ಅಂತ ಅಷ್ಟೇ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ನಾನು ಈ ರೀತಿ ಮಾಡೋದು. ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ, ಇಲ್ಲಿಂದ 1/4 ಒಂದು ಮಾಡಿದ್ದೀನಿ, ಇದು ಬಂದು 1/4 ಇಂಚು, ಇದು ಬಂದು 3/4 ಇಂಚು, ಎಲ್ಲಿಂದ ಇಲ್ಲಿಂದ 3/4 ಇಂಚು, ಇಲ್ಲಿಂದ 1/4 ಇಂಚು. ಈ ಏನು ಎರಡನೇ ಲೈನ್ ಎಳೆದಿದ್ದೀನಿ ಆ ಎರಡನೇ ಲೈನು ಈಸಿ ಆಗಲಿ ಅಂದ್ಬಿಟ್ಟು ನೋಡಿ ಈ ರೀತಿ ಏನು ನಾವು 1/4 ಮಾರ್ಕ್ ಮಾಡಿದ್ದೀನಿ, ಅದು ಈಸಿ ಆಗಲಿ ಹಾಕೋಕ್ಕೆ ಅಂತ ಅಷ್ಟೇನೇ. ಅದರ ಸಪೋರ್ಟ್ಗಷ್ಟೇ ಅದು, ಇನ್ನೇನಕ್ಕೂ ಅಲ್ಲ. ಮತ್ತು ಇಲ್ಲೇನು 3/4 ಇಂಚಿಗೆ ತೆಗೆದುಕೊಂಡಿದ್ದೀವಿ ಅದನ್ನು ಅಷ್ಟೇ ಈಸಿಯಾಗಿ ನೀವು ಅದನ್ನು ಬಂದು ನೀವೇನು ನಾರ್ಮಲ್ಲಾಗಿ ಲೈನ್ ಎಳ್ಕೊಂಡಿರ್ತೀರ ಫಸ್ಟ್ ಲೈನು ಅದಕ್ಕೆ ಹಾಕಿದ್ರೆ ಆಯಿತು. ಈಗ ನಮ್ಮದು 6 ಮೋಲ್ ಕರೆಕ್ಟಾಗಾಯಿತು. ಇವ್ರದ್ದು ಬಂದು ನೆಕ್ ಇದು ಬಂದು 7 ಇಂಚಸ್, ಇವ್ರು 7 ಇಂಚಸ್ಸನ್ನು ಇಟ್ಕೊತಾರೆ. ನಾನು ಇಲ್ಲಿ 7 ಇಂಚಸ್ಗೆ ಮಾರ್ಕನ್ನು ಹಾಕ್ತೀನಿ ನೋಡಿ, 7 ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೋಣ. ಇಷ್ಟು ಡೀಪ್ ಇಡ್ತಾರೆ ಇವರು, ಹಂಗಾಗಿ ಇಡ್ತಾ ಇದ್ದೀನಿ. ನೀಟಾಗಿ ಮಾರ್ಕನ್ನು ಹಾಕ್ಕೊಂಬಿಡಿ. ಮತ್ತು ಕಟ್ಟಿಂಗ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ, ಇಲ್ಲಾಂದರೆ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಸಿಗೋಲ್ಲ. ಈಗ ಇಷ್ಟ ಆಯಿತು. ಇಲ್ಲಿ ಬೆಳ್ಪಟ್ಟಿಗೆ ನಾನು 3.5 ಅನ್ನು ತೆಗೆದುಕೊತೀನಿ ಫ್ರೆಂಡ್ಸ್, 3.5 ತೆಗೆದುಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. 3.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತೀನಿ. 3.5 ಹಾಕೋದ್ರಿಂದ ನೋಡಿ ಇದನ್ನು ಈ ರೀತಿ ಮಾರ್ಕ್ ಹಾಕಿ 37-38 ಇಷ್ಟಕ್ಕೆಲ್ಲ ಸೇಮ್ ಮಾಡ್ಕೊಳ್ಳಿ, ಸೇಮ್ ಅಳತೆ ಮಾಡ್ಕೊಳ್ಳಿ. ಡಾಟ್ ಆಗಿರ್ಬೋದು, ನೆಕ್ಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಇಲ್ಲಿ ಇವ್ರು ಎಷ್ಟು ಇಡ್ತಾರೋ ಅಷ್ಟನ್ನು ನಾನು ಇಟ್ಟಿದ್ದೀನಿ. 6 ಇರೋದ್ರಿಂದ 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕೋಣ. ಇದು ಕೂಡ 3 ಇಂಚ್ ಅಷ್ಟೇ ಇರೋದು, ನೋಡಿ ಕರೆಕ್ಟಾಗಿ 3 ಇಂಚಿಗೆ ಮಾಡಿದ್ದೀನಿ. ಮಾರ್ಜಿನ್ಗೆ ಅಂತ ಏನು ಅಷ್ಟಾಗೇನು ಬಿಡೋಲ್ಲ, ಏನು 3 ಇಂಚ್ ತೊಗೊಂಡಿರ್ತೀನೋ ಅದರಲ್ಲೇ 3 ಇಂಚನ್ನು ಮಾಡ್ತೀನಿ. ಇಲ್ಲೂ ಕೂಡ ನಾನು 3 ಇಂಚಸ್ಸನ್ನೇ ತೊಗೊತಾ ಇದ್ದೀನಿ. 3 ಇಂಚ್ಗೆ ಒಂದು ಮಾರ್ಕು, ಮತ್ತು 2.5 ಒಂದು ಮಾರ್ಕು, ಮತ್ತು ಇವೆರಡರ ಮಧ್ಯೆ ಒಂದು ಮಾರ್ಕ್ ಹಾಕ್ಬಿಟ್ಟು 3 ಇಂಚ್ ಇದು ಕೂಡ ಮೇಲೆ ಹೈಟು ಇದು ಕೂಡ 3 ಇಂಚಿಗೆ ಮಾಡಿಬಿಟ್ಟು ಈ ರೀತಿ ಒಂದು ಡಾಟನ್ನು ಹಿಡೀರಿ. ಟೋಟಲ್ 2.5ಗೆ ನಾನು ಇಲ್ಲಿ ಹಿಡಿತೀನಿ ಫ್ರೆಂಡ್ಸ್, 2.5 ಇಂಚ್ ಹಿಡಿತೀನಿ. ಮತ್ತು ಇಲ್ಲಿ ತುಂಬ ಕ್ರಾಸ್ ಎಲ್ಲ ಕೊಡೋಕ್ಕೆ ಹೋಗ್ಬಿಡಿ, ತುಂಬ ಅಲ್ಲ, ಒಂದು 1/2 ಇಂಚ್ ಅಷ್ಟೇ ಈ ರೀತಿ ಕ್ರಾಸನ್ನು ಕೊಡ್ತೀನಿ. ಈಗ ಇದು ಫುಲ್ಲು ಆಯಿತು. ಮತ್ತು ಇದು ಏನು ನೇರಕ್ಕಿರುತ್ತೋ ಅದೇ ನೇರಕ್ಕೆ ಅದು ಕೂಡ ಒಂದು 3 ಈ ಲೈನ್ ಇರುತ್ತಲ್ಲ ಸೆಕೆಂಡ್ ಲೈನ್, ಅಲ್ಲಿಂದ 3.5 ನೋಡಿ ಕರೆಕ್ಟಾಗಿ 3.5ಗೆ ಐತೆ. 3.5 ಇಂಚನ್ನು ನೀವು ಇಟ್ಕೊಂಡಾಗ ಒಟ್ಟಿನಾಗಾಯಿತು. ಮೇಲಿನಿಂದ 9.5 ಅಥವಾ 10 ಇಂಚಿಗೆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ, 9.5ಗೆ ಬಸ್ಟ್ ಪಾಯಿಂಟ್ ಅಂದರೆ ನಮ್ಮ ಚೆಸ್ಟ್ ಏನು ಕರೆಕ್ಟಾಗಿ ಸೆಂಟ್ರಿಗೆ ಕೂರುತ್ತೆ ಅದಾಗಿರುತ್ತೆ ನೋಡಿ. ಓಕೆ ಇಷ್ಟ ಆಯಿತು. ಇಷ್ಟೇ ಫ್ರೆಂಡ್ಸ್ ಬ್ಲೌಸ್ ಕಟ್ಟಿಂಗ್, ಇನ್ನೇನು ಇರಲ್ಲ. ನೀವು ಪರ್ಫೆಕ್ಟಾಗಿ ಕಲ್ತ್ರಿ ಅಂದರೆ ಪರ್ಫೆಕ್ಟಾಗಿ ಬ್ಲೌಸು ಬರುತ್ತೆ ನೋಡಿ. ಈ ರೀತಿ ನೀಟಾಗಿ ಬೆಳ್ಪಟ್ಟಿಯನ್ನು ಕಟ್ ಮಾಡ್ಕೊಂಬಿಡೋಣ. ಫಸ್ಟು ಬೆಳ್ಪಟ್ಟಿ ಇಷ್ಟಾಗಲ ಬೇಕಾಗಲ್ಲ, ಯಾಕಂದರೆ ನಾವು ಡಾಟ್ಸಿಂದು ಸೇರಿ ತಗೊಂಡಿದ್ದೀನಿ. ಮತ್ತು ಇಲ್ಲೇನು ನಮ್ಮದು ಉಳಿದಿತ್ತು ಅದರಲ್ಲಿ ನಾವು 2 ಪೀಸ್ ಬೇಕಲ್ವಾ, ಹಂಗಾಗಿ ನಾನಿಲ್ಲಿ ಇನ್ನೊಂದು ಪೀಸನ್ನು ಇದರೊಳಗೆ ಕಟ್ ಮಾಡ್ಕೊತೀನಿ. ಎರಡು ಪೀಸ್, ಇನ್ನೊಂದು ಮೇನ್ ಫ್ಯಾಬ್ರಿಕ್ಕಿಗೆ ಯಾರು ಕೇಳಿದರು 3 ಪೀಸ್ ಹಾಕ್ಲೇಬೇಕಂತ. ಓಕೆ ಹೌದು, ಹಾಕ್ಲೇಬೇಕು, ಇಲ್ಲಾಂದರೆ ಏನಾಗುತ್ತೆ ಒಂದು ಸ್ವಲ್ಪ ಮೆದುವು ಥರ ಆಗ್ಬಿಟ್ಟು. ಇದು ಪಟ್ಟಿ ಅಂದರೆ ನಾವು ಬೆಡ್ ಪಟ್ಟಿ ಅಂದರೆ ಸಪೋರ್ಟ್ಗೋಸ್ಕರ 3 ಪಟ್ಟಿನ ಹಾಕ್ಲೇಬೇಕು. ಇಲ್ಲಿ ನಾನು ಇದಾಯಿತು ಫ್ರೆಂಡ್ಸ್, ಬೆಡ್ ಪಟ್ಟಿ ಕಟ್ ಮಾಡಾಯಿತು. ಈಗ ಫಸ್ಟ್ ಶೇಪ್ ನೋಡಿ, ಫಸ್ಟ್ ಶೇಪ್ ಆಯಿತು. ಈಗ ಸೆಕೆಂಡ್ ಶೇಪನ್ನು ಕಟ್ ಮಾಡೋಣ. ಮೇಲ್ಗಡೆ 2 ಲೇಯರನ್ನು ಇಟ್ಕೊಂಡು ಸೆಕೆಂಡ್ ಶೇಪನ್ನು ಕಟ್ ಮಾಡಿ.
ನೋಡಿ ಸೆಕೆಂಡ್ ಶೇಪ್ ಕೂಡ ಆಯಿತು. ಈಗ ಮತ್ತು ಇನ್ನೊಂದು ಒಂದು ಕಾಲು ಇಂಚ್ ಅಷ್ಟೇ, ತುಂಬ ಎಲ್ಲ ಕ್ರಾಸಾಗಿ ಕಟ್ ಮಾಡಕ್ಕೆ ಹೋಗ್ಬಿಡಿ. ಒಂದು ಕಾಲು ಇಂಚ್ ನಮ್ಮದು ತೋಳೆಲ್ಲ ಕೂಡಿಸ್ಕೊಂಬಂದಾಗ ಅಲ್ಲಿ ಉಬ್ಗಣಂಗೆ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೀವು ಕಟ್ ಮಾಡೋದ್ರಿಂದ ಉಬ್ಗೊಳಲ್ಲ. ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಫುಲ್ಲು ಕರೆಕ್ಟಾಗಿ ನಾವು ಕಟ್ಟಿಂಗನ್ನು ಮಾಡಾಯಿತು. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಏನು ಹಾಫ್ ಇಂಚು ಎಕ್ಸ್ಟ್ರಾ ಅಂತ ತೆಗೆದುಕೊಂಡಿದ್ವಿ ಅದನ್ನು ಇಲ್ಲಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಫ್ರೆಂಡ್ಸ್. ಯಾಕೆ ಬೇಡ ಅನಿಸಿದ್ದನ್ನು ಇಟ್ಕೊಂಡ್ರೆ ತುಂಬ ಆಮೇಲೆ ಅಗಲಾಗ್ಬಿಟ್ಟು ಬ್ಲೌಸು ತುಂಬ ಚೆನ್ನಾಗಿ ಕೆಟ್ಟದಾಗ ಬರಲ್ಲ, ಕೆಟ್ಟದಾಗ ಬರುತ್ತೆ, ಅದಕ್ಕೋಸ್ಕರ. ಈಗ ನಾನು ಬ್ಯಾಕಲ್ಲಿ ರೌಂಡ್, ಇವರು ಯಾವಾಗಲೂ ರೌಂಡೇ ಹೇಳೋದ್ರಿಂದ ರೌಂಡು ಸ್ಟಿಚ್ ಮಾಡೋಣ. ಮತ್ತು ಇದಕ್ಕೆ ಕ್ಯಾನ್ವಾಸನ್ನು ಯೂಸ್ ಮಾಡಿ ರೌಂಡನ್ನು ಕೊಡ್ತೀನಿ ನಾನು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸು ಕಟ್ಟಿಂಗ್ ಮಾಡೋದು ಉದ್ದ ತೋಳು ಬಂದಾಗ, ಮತ್ತು ಮುಂದೆ ಗ್ಯಾಪು ಎಕ್ಸ್ಟ್ರಾ ಬರದೇ ಇರೋ ಥರ ಅಂತ. ಮತ್ತು ಆರ್ಮೋಲ್ ಎಷ್ಟು ತೊಗೊಬೇಕು ನೋಡಿ, ಇಲ್ಲಿ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ. ಫ್ರಂಟಲ್ಲಿ ನಾನು ಇಷ್ಟು ಎಕ್ಸ್ಟ್ರಾವನ್ನು, ಬ್ಯಾಕಿಗಿಂತ ಫ್ರಂಟಲ್ಲಿ ಇಷ್ಟು ಎಕ್ಸ್ಟ್ರಾ ಬಂದಿರುತ್ತೆ ಫ್ರೆಂಡ್ಸ್. ಆವಾಗಲೇ ನಮ್ಮದು ಫ್ರಂಟಲ್ಲಿ ಯಾವುದೇ ಗ್ಯಾಪ್ ಅಂತ ಏನೂ ಬರಲ್ಲ ನೋಡಿ. ಇಷ್ಟು ಬೇಕೇ ಬೇಕು. ಮತ್ತು ಇದು ಫುಲ್ ಕಟ್ಟಿಂಗು, ಇದು ಸ್ಲೀವ್ ಕಟ್ಟಿಂಗು, ಮತ್ತು ಇದು ಬಂದು ಎರಡು ಬೆಡ್ ಪಟ್ಟಿ, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ನಾವು ಇದರೊಳಗೆ ಏನು ಈ ಕಂಕ್ಲು ಪಟ್ಟಿ ಇರುತ್ತೆ ಅದರೊಳಗೆ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಅಕಸ್ಮಾತ್ ತೋಳಿಗೆ ಬಟ್ಟೆ ಕೊಡಬೇಕು ಅಂದರೆ ಇದ್ರೊಳಗೆ ಕೊಡ್ಬೋದು. ಇಲ್ಲಿ ನಾನು 1 ಮೀಟರ್ ಬಟ್ಟೆಯನ್ನು ತೆಗೆದುಕೊಂಡ್ರೆ ಎಲ್ಲೂ ಕೂಡ ಒಂದು ಚೂರು ಕೂಡ ಬಟ್ಟೆ ವೇಸ್ಟ್ ಆಗಲಿಲ್ಲ. ನೋಡಿ ಉದ್ದ ತೋಳು ಬಂದಾಗ ಇಷ್ಟಷ್ಟೇ ಫ್ರೆಂಡ್ಸ್ ವೇಸ್ಟ್ ಆಗಿರೋದು. ಅದರಿಂದ ನೋಡ್ಕೊಂಡು ಬಟ್ಟೆಯನ್ನು ಕಟ್ ಮಾಡಿ, ಇಲ್ಲಾಂದರೆ ಶಾರ್ಟೇಜ್ ಬರುತ್ತೆ. ಉದ್ದ ತೋಳು ಬಂದಾಗ ತುಂಬಾ ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡಬೇಕು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಕೊಂಡು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.